ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವ್ಲಾಗು ಬೆಳಗ್ಗೆನೆ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದಾಗಿಂದ ಒಂದು ಒಳ್ಳೆ ವ್ಲಾಗ್ನ ಹಾಕೋಣ ಅಂತ. ಸೊ ಇದು ಬೆಳಗ್ಗೆ ಈ ಥರ ಫ್ಲವರ್ಸ್ ಕಾಣಿಸ್ತಾ ಇದ್ರೆ ಎಷ್ಟು ಒಳ್ಳೆ ಮಾರ್ನಿಂಗ್ ಅಂತ ಅನ್ಸುತ್ತೆ ಅಲ್ಲ. ಸೊ ಇದು ನಮ್ಮ ಕಿಟಕಿಯಿಂದ, ನಮ್ಮ ಬೆಡ್ರೂಮ್ ಕಿಟಕಿಯಿಂದ ಕಾಣಿಸುತ್ತೆ ಈ ಥರ ಮೇ ಫ್ಲವರ್ ಟ್ರೀ ಅಂತ ಹೇಳ್ತೀವಲ್ಲ. ಸೊ ಅದು ಇವತ್ತು ಒಂದು ಒಳ್ಳೆ ವ್ಲಾಗ್ನ ಶುರು ಮಾಡೋಣ. ಇದು ನಮ್ಮ ಯಜಮಾನ್ರು ಮಲ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ಇದು ತುಂಬ ಬಿಗ್ ಟೆಡ್ಡಿ ಬೇರು, ನನ್ನ ಮಗಳು ತುಂಬ ಆಸೆ ಪಟ್ಟು ತಗೊಂಡಿರೋದು. ಮಂಚದ ಮೇಲೆಲ್ಲ ಬರೀ ಟೆಡ್ಡಿ ಬೇರ್ಸ್ ಇದೆ. ಸೊ ಇದೊಂದು ಬಿದ್ದಿದೆ, ಅಲ್ಲೊಂದಿದೆ, ಇನ್ನೂ ಒಂದಿದೆ. ಎಲ್ಲ ತಗೊಂಬಂದು ಮಲಗಿಸಿ ಅದ್ರ ಮೇಲೆ ರಗ್ಗೆಲ್ಲ ಹಾಕಿ ಆಟ ಆಡ್ತಾ ಇರ್ತಾಳೆ ಅವಳು. ಸೊ ಅದಕ್ಕೋಸ್ಕರ ಎಲ್ಲ ತಗೊಂಬಂದು ಇದೇ ರೂಮಲ್ಲಿ ಇಟ್ಕೊಂಡಿದ್ದಾಳೆ. ಸೊ ಬೆಳಗಿನ ವ್ಲಾಗ್ನ ಶುರು ಒಂದ್ಸತಿನೂ ಈ ಥರ ಡೈಲಿ ವ್ಲಾಗ್ ಮಾಡಿರಲಿಲ್ಲ ನಾನು. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ತನಕ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಈ ವಿಡಿಯೋನೂ ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ಈ ವಿಡಿಯೋನ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಿದ್ದಲ್ಲೇ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ವಿಡಿಯೋನ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಸೇಮ್ ಮಾಡ್ತಾ ಇದ್ರು, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಕತೆ ಇರುತ್ತೆ. ಸೊ ಇದು ಆ್ಯಕ್ಚುಲಿ ನಾನು ನಿನ್ನೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆ. ಸೊ ಅದು ಸುಮ್ಮನೆ ತೆಗೆದು ನೋಡ್ತಾ ಇದ್ದೀನಿ. ಅದು ಏನೋ ಒಂದು ಆಸೆಯಿಂದ ಮಾಡಿರ್ತೀವಿ ಅಂದರೆ, ಸೊ ಅದನ್ನು ತೆಗ್ದು ನೋಡ್ತಾ ಇರಬೇಕು ಅನ್ಸುತ್ತೆ. ಏನಾದ್ರು ಒಂದು ಪ್ಲೇಸ್ ಕ್ಲೀನ್ ಮಾಡಿದ್ರೆ ಅದನ್ನು ಮತ್ತೆ ಹೋಗಿ ನೋಡಬೇಕು ಅನ್ಸುತ್ತೆ. ಸೊ ನಾವು ಯೂಸ್ ಮಾಡೋದು ಆ್ಯಕ್ಚುಲಿ ಗುಡ್ ಲೈಫ್ ಹಾಲು. ನಾನು ಹಾಲಿಂದೂ ಒಂದು ವಿಡಿಯೋ ಹಾಕಿದ್ದೀನಿ, ಹಾಲಿನ ಬಗ್ಗೆ ಪೂರಾ ಇನ್ಫಾರ್ಮೇಷನ್ ಇದೆ. ಗುಡ್ ಲೈಫ್ ಒಳ್ಳೇದಾ ಇಲ್ವಾ ಎಲ್ಲಾನು ನಾನು ಅದರಲ್ಲಿ ಹಾಕಿದ್ದೀನಿ. ಇದು ನಂದಿನಿ ಅವ್ರದ್ದೇ, ಆದ್ರಿಂದ ನಾವು ಡೌಟ್ ಪಡೋದೇ ಇಲ್ಲ, ಅಷ್ಟು ಒಳ್ಳೇದಿರುತ್ತೆ. ಸೊ ಗುಡ್ ಲೈಫ್ ಹಾಲನ್ನೇ ನಾವು ಯೂಸ್ ಮಾಡೋದು. ಅಟ್ಲೀಸ್ಟ್ ಒಂದು ಬಾಕ್ಸ್ ತಗೊಂಬಂದು ಇಟ್ಕೊಂಡಿರ್ತೀವಿ ರಿಲಯನ್ಸಿಗೆ ಹೋದಾಗ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ಟೀ ಬೇಕೇ ಬೇಕು. ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣನೇ ನಮ್ಮ ಮನೆಯವ್ರಿಗೆ ಬೇಕೇ ಬೇಕಾದಂಥ ಒಂದು ರುಟೀನಲ್ಲಿ. ಸೊ ಟೀ ನಾನು ಫಸ್ಟು ನಾನು ನೀರನ್ನ ಕುದಿಸ್ಕೊಂಡು ಅದಕ್ಕೆ ಟೀ ಪುಡಿ ಬೆಲ್ಲ ಹಾಕ್ಕೊಂಡು ಅದು ಕುದ್ದಾದ್ಮೇಲೆ ಹಾಲನ್ನ ಹಾಕೋದು. ಇದೇ ಥರ ನಾನು ಟೀ ಮಾಡೋದು. ಸೊ ಯಾಕೋ ನನಗೆ ತುಂಬ ಹಾಲು ಕುದಿಸಿದ್ರೆ ಅದು ಇಷ್ಟ ಆಗಲ್ಲ, ಆಮೇಲೆ ಹೆಲ್ತಿಗೂ ಅಷ್ಟೊಂದು ಒಳ್ಳೇದಲ್ಲ ಅಂತ ಕೇಳಿದ್ದೀನಿ, ಎಲ್ಲೋ ಓದಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇದೇ ಥರನೇ ಟೀ ಮಾಡೋದು. ಸೊ ನೀವು ಟ್ರೈ ಮಾಡಿ ನೋಡಿ, ಈ ಥರ ಒಳ್ಳೆ ಬೇರೆ ಥರ ನಿಮಗೂ ಇಷ್ಟ ಆಗ್ಬೋದು. ನಮ್ಮ ಮನೇಲಿ ಆಗಲೇ ತುಂಬ ಒಂದು ವರ್ಷನೇ ಆಯ್ತೇನೋ, ಆವಾಗಿಂದನೂ ನಾವು ಬೆಲ್ಲನೇ ಯೂಸ್ ಮಾಡೋದು. ಅದರಲ್ಲೂ ರಿಲಯನ್ಸಲ್ಲಿ ಸ್ವಲ್ಪ ಬ್ರೌನಿಶು ಮತ್ತು ಬ್ಲ್ಯಾಕಿಶು ಎಷ್ಟಿರುತ್ತೆ ನಿಮ್ಮ ಬೆಲ್ಲ ಅಷ್ಟು ಒಳ್ಳೆಯದು. ಟೀ ಆಗೋ ತನಕ ನಾನು ನೀರು ಕುಡಿತಾ ಇದ್ದೀನಿ. ಸೊ ಟೀ ಕುದಿಯೋ ತನಕ, ನಾವು ನೀರು ಕುದಿಯೋ ತನಕ ಬಾಗಿಲೆಲ್ಲ ತೆಗೆದು ಎಲ್ಲ ಮಾಡ್ತೀನಿ. ನೀವು ಎಷ್ಟು ಬ್ರೌನು ಎಷ್ಟು ಕಪ್ಪುದಾದ ಬೆಲ್ಲ ಯೂಸ್ ಮಾಡ್ತೀರಾ ಅಷ್ಟು ಒಳ್ಳೇದು ಆ್ಯಕ್ಚುಲಿ. ಆಮೇಲೆ ಬೆಲ್ಲ ತುಂಬ ಗಟ್ಟಿಯಾಗಿರಬಾರ್ದು, ಗಟ್ಟಿಯಾಗಿದ್ದರೆ ಅದಕ್ಕೆ ಸಕ್ಕರೆ ಮಿಕ್ಸ್ ಆಗಿರುತ್ತೆ ಅಂತ ಅರ್ಥ. ಸೊ ಇದೊಂದು ಟಿಪ್ಪು ನಿಮ್ಗೆ ಯೂಸ್ ಆಗುತ್ತೆ ಅಂತ. ಸೊ ನಮ್ಮ ನಮ್ಮ ಬಾಲ್ಕನಿಯಿಂದ ಈ ಥರ ತೆಗೆದ್ರೆ ಸಾಕು, ಬೆಳಗ್ಗೆ ಈ ಥರ ಬಾಗಿಲು ತೆಗೆದ್ರೆ ತೆಂಗಿನ ಮರ ಕಾಣುತ್ತೆ. ಸೊ ತೆಂಗಿನ ಮರ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ನಿಮಗೂ ಅಕ್ಕಪಕ್ಕ ಎಲ್ಲಾದರೂ ತೆಂಗಿನ ಮರ ಇದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ನೋಡಿ, ತುಂಬ ಒಳ್ಳೇದು ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಕಲ್ಪವೃಕ್ಷ ಅಲ್ವಾ ತೆಂಗಿನ ಮರ ಅಂದರೆ. ಸೊ ಈ ಥರ ಎಲ್ಲ ಕಡೆ ನೋಡಿ ಒಳಗಡೆ ಬಂದರೆ ಏನೋ ಒಂಥರ ರಿಫ್ರೆಶಿಂಗ್ ಆಗುತ್ತೆ ಬೆಳಗ್ಗೆನೆ. ಸೊ ಚೆನ್ನಾಗಿ ತಣ್ಣಗಿರೋ ಗಾಳಿ ಬರ್ತಾ ಇರುತ್ತೆ, ಆಮೇಲೆ ಒಳ್ಳೆ ಮರ ಗಿಡಗಳು ಪಕ್ಕದಲ್ಲಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅಷ್ಟೊತ್ತಿಗೆ ನಂದು ನೀರು ಕುದ್ದಿತ್ತು. ಸೊ ನಾನು ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿ ತುಂಬ ಕುದಿಸೋದಿಲ್ಲ ನಾನು, ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ನಾನು ಇದ್ಯಾಕೆ ಒಂದು ಸ್ಟೀಲು ಒಂದು ಗ್ಲಾಸ್ ಅಂತ ನೋಡ್ತಿದ್ದೀರಾ. ಸೊ ಯಾವಾಗಲೂ ನಮ್ಮ ಮನೆಯವ್ರಿಗೆ ತಣ್ಣಗಿರಬಾರ್ದು ಟೀ, ನನಗೆ ತಣ್ಣಗಾಗಬೇಕು. ಸೊ ಅದಕ್ಕೆ ಸ್ಟೀಲಿಗೆ ನೀವು ಹಾಕಿದ್ರೆ ತಣ್ಣಗಾಗಲ್ಲ, ನನಗೆ ಗಾಜಿನಕ್ಕೆ ಬೇಗ ತಣ್ಣಗಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಓಟ್ಸಿಗೆ ಅದೇ ಥರ ಒಟ್ಟಿಗೆನೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಓಟ್ಸ್ ಮಾಡೋದು ಹೇಗೆ ಅಂತಲೂ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಈ ಥರನೂ ಟ್ರೈ ಮಾಡಿ ತುಂಬ ವಿಧವಾಗಿ ಓಟ್ಸ್ನ ಮಾಡ್ಕೋಬೋದು. ಅದರಲ್ಲಿ ನಂದು ಈ ವಿಡಿಯೋ ಅಂದರೆ ಈ ಫೋಟೋಸ್ ಎಲ್ಲ ಕೆಲವೊಂದು ಸತಿ ಹಾಕಿದ್ದೀನಿ ನಾನು, ಬಟ್ ಅದನ್ನು ಹೇಗೆ ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಆಮೇಲೆ
ಆಲ್ಮೋಸ್ಟ್ ಪಾತ್ರೆ ಫುಲ್ ಆಗ ತನಕ ನೀರ್ ಹಾಕೊಂಡಿದೀನಿ. ಸೊ ಅದಕ್ಕೆ ನಾನು 3-4 ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಪ್ ಅಂದ್ರೆ ನನ್ಗೆ ನಮ್ಮ ಮನೆಯವ್ರಿಗೆ ಮತ್ತೆ ನನ್ನ ಮಗುಗೆ ಎಲ್ಲಾರ್ಗೂ ಓಟ್ಸೆ ಮಾಡ್ತಿರೋದು ಇವತ್ತು. ಸೊ ಆದ್ರಿಂದ ಒಂದ್ 4 ಮುಷ್ಟಿಯಷ್ಟು ಓಟ್ಸ್ ಹಾಕೋತೀನಿ. ನೀವು ಕಪ್ ಹಾಕೊಂಡು ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ಕೋಬಹುದು, ಇದ್ರಲ್ಲಿ ಏನ್ ಮೆಜರ್ ಇಲ್ಲ. ಆದಷ್ಟು ಥಿಕ್ನೆಸ್ ಜಾಸ್ತಿ ಇರ್ಬೇಕು ಆ ತರಾನೇ, ಅಂದ್ರೆ ಗಟ್ಟಿ ಆಗ್ಬೇಕು ಅದು ಓಟ್ಸು, ಅಷ್ಟು ಜಾಸ್ತಿನೇ ಹಾಕಿದ್ರೆ ಒಳ್ಳೇದು. ಅದ್ ಗಟ್ಟಿನೇ ಮಾಡ್ಕೋತೀನಿ ನಾನು ಫಸ್ಟ್, ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ ಯಾವ್ಯಾವ ತರ ಮಾಡ್ಬೋದು ಅಂತ. ಸೊ ಇದನ್ನ ಚೆನ್ನಾಗಿ ಕುದಿಯಕ್ಕಿಡೋಣ. ಸೊ ಇದು ಕುದಿತಾ ಇರ್ಬೇಕಾದ್ರೆ ನಾನು ಟೀ ಕುಡಿತೀನಿ. ಸೊ ಆಲ್ಮೋಸ್ಟ್ ಬ್ರೆಡ್ ಅವಾಯ್ಡ್ ಮಾಡ್ತೀವಿ ನಾವು, ಬಟ್ ಯಾವತ್ತಾದ್ರೂ ಒಂದ್ ದಿವಸ ತುಂಬಾ ಚೆನ್ನಾಗಿರುತ್ತೆ ಬ್ರೆಡ್ ಜೊತೆ ಟೀ, ತುಂಬಾನೇ ಖುಷಿ ಆಗತ್ತೆ ಕುಡಿಯಕ್ಕೆ ಅಲ್ವಾ. ಸೊ ಅದರಲ್ಲೂ ಸ್ವೀಟ್ ಬ್ರೆಡ್ ಇರ್ಬೇಕು, ಅನ್ಹೆಲ್ದಿ ಬಟ್ ತುಂಬಾನೇ ಸ್ವೀಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ತರ ಓಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಗಂಜಿ ತರ ಆಗ್ತಾ ಬಂದಿದೆ ಅಲ್ಲ. ಸೊ ಇದನ್ನ ಇನ್ನೂ ಗಟ್ಟಿ ಆಗ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಕುದಿಸ್ಬೇಕು ಅಂತ. ಸೊ ತುಂಬಾ ಜೋರ್ ಮಾಡ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಡ್ಬೇಡಿ, ಬೇಗನೆ ಕುದ್ಬಿಡುತ್ತೆ ಮತ್ತೆ ಬೇಗನೆ ತಳ ಹಿಡಿದ್ಬಿಡುತ್ತೆ, ಆಮೇಲೆ ಅದು ವಾಸನೆ ಬರಕ್ ಶುರು ಆಗುತ್ತೆ, ನಾವು ತಿನ್ನಕ್ ಆಗಲ್ಲ. ಮೊದ್ಲೇ ಓಡ್ಸ್ ತಿನ್ನಕ್ಕೆ ಎಲ್ಲಾರ್ಗು ಇಷ್ಟ ಆಗಲ್ಲ ಅಂತದ್ರಲ್ಲಿ ಆತರ ಎಲ್ಲ ಆದ್ರೆ ನಾವು ತಿನ್ನಕ್ಕೆ ಆಗದೇ ಇಲ್ಲ. ಸೊ ನೋಡ್ತಿರ್ಬೋದು ನೀವು ಹೆಂಗ್ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ, ಗಂಜಿ ತರ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಬಿಡಿ. ನಾ ಯಾಕೆ ಫಸ್ಟೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಇದು ಪೂರಾ ತಣ್ಣಗಾಗಬೇಕು, ಯಾಕಂದ್ರೆ ಈ ಬಿಸಿ ಬಿಸಿ ಓಟ್ಸಿಗೆ ನೀವೇನಾದ್ರೂ ಹಣ್ಣೆಲ್ಲ ಹಾಕ್ಬಿಟ್ರೆ ಅದೆಲ್ಲ ಒಂಥರ ಆಗ್ಬಿಡುತ್ತೆ, ಟೇಸ್ಟ್ ಸರಿ ಇರಲ್ಲ. ಅದು ತಣ್ಣಗಾಗಕ್ಕೆ ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ಬಾಗ್ಲು ಗುಡಿಸ್ತಾ ಇದ್ದೀನಿ. ಸೊ ಎಲ್ಲ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಫ್ರೂಟ್ಸ್ನ ಸರ್ವ್ ಮಾಡೋಕ್ಕೆ ಮಾಡ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಬಾಗ್ಲು ಗುಡಿಸಾಯ್ತು, ಈಗ ನೆಕ್ಸ್ಟ್ ಮನೆ ಗುಡಿಸೋಣ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಬಟ್ಟೆ ಅದು ಇದು ಎಲ್ಲ ಅಲ್ಲಲ್ಲೇ ಬಿಸಾಕಿರ್ತಾರೆ ನನ್ನ ಮಗಳೂ ಅಷ್ಟೇ ಇವರು ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಅದೇನೋ ಬೆಳಗ್ಗೆ ಗುಡಿಸ್ಬೇಕಾದ್ರೆ ಕ್ಲೀನಾಗಿ ಬ್ಲ್ಯಾಂಕೆಟ್ನೆಲ್ಲ ಫೋಲ್ಡ್ ಮಾಡಿ ಅದ್ರದ್ದು ಪ್ಲೇಸಿಗೆ ಇಟ್ಟು ನೀಟಾಗಿ ಈ ತರ ಮಾಡಿದ್ರೆ ಏನೋ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ. ಎಲ್ಲ ಸ್ಕ್ರೀನ್ಸ್ ಎಲ್ಲ ತೆಗೆದು ಆಮೇಲೆ ನಮ್ಮ ಆಕ್ಚುಲಿ ಹಳೆ ಮನೆಗಿಂತ ಈ ಮನೇಲಿ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ, ಗಾಳಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕ್ರೀನ್ ಎಲ್ಲ ತೆಗೆದ್ರಂತೂ ತುಂಬಾ ಒಂಥರ ಬಿಸಿಲು ಆದ್ರೂ ಅಷ್ಟೇ ಇದಾದ್ರೂ ಅಷ್ಟೇ ತುಂಬಾ ಖುಷಿ ಆಗತ್ತೆ. ಆಕ್ಚುಲಿ ಮೊದಲು ಮನೇಲಿ ಸ್ವಲ್ಪ ಕತ್ಲೆ ಜಾಸ್ತಿ ಇತ್ತು. ಸೊ ಈಗ ನಾನು ಆಲ್ಮೋಸ್ಟ್ ಗುಡ್ಸು ಎಲ್ಲ ಆಯ್ತು ನಂದು, ನಾನು ಗುಡ್ಸೋದು ಅದು ಇದು ಎಲ್ಲ ರೆಕಾರ್ಡ್ ಮಾಡಿಲ್ಲ, ಅದೆಲ್ಲ ತುಂಬಾ ವಿಡಿಯೋಸ್ ಎಲ್ಲ ಹಾಕಿದೀನಿ ಅನ್ನೋಕ್ಕೋಸ್ಕರ. ನೆಕ್ಸ್ಟ್ ನಾನು ತಗೊಂಡು ನಾನು ಸರ್ವ್ ಮಾಡೋದು ಹೇಗೆ ಈ ಓಟ್ಸ್ನ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ತಣ್ಣಗಾದ್ಮೇಲೆ ತುಂಬಾ ಗಟ್ಟಿಯಾಗಿದೆ. ಸೊ ಇದು ಹೆಂಗಪ್ಪ ತಿನ್ನೋದು ಅಂತ ಯೋಚನೆ ಮಾಡಬೇಡಿ, ವೆಯ್ಟ್ ಮಾಡಿ ಲಾಸ್ಟ್ ತನಕ ಹೇಗೆ ಅದನ್ನ ತಿನ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ನೋಡ್ತಾ ಇರಿ. ಸೊ ಈಗ ನಾನು 3 ಬೌಲ್ಗೂ ಹಾಕೊಂಡಿದ್ದೀನಿ. ನಮ್ಮ ಮಗುಗೂ ಇದನ್ನೇ ಕೊಡ್ತೀವಿ. ಆಲ್ಮೋಸ್ಟ್ ನಾನು ವೀಕ್ಲಿ 3 ದಿನ ಅಥವಾ 4 ದಿನ ಓಟ್ಸ್ನೇ ಮಾಡೋದು ತಿಂಡಿಗೆ, ಬೇರೆದ್ ಮಾಡಲ್ಲ ಅಂತಲ್ಲ, 3 ದಿನ ಮಾಡೋದು, ಮಿಕ್ಕಿದ ದಿನ ಎಲ್ಲ ದೋಸೆ ಇಡ್ಲಿ ಆಮೇಲೆ ಉಪ್ಪಿಟ್ಟು ಅವಲಕ್ಕಿ ಈ ತರ ಎಲ್ಲ ಮಾಡ್ತಿರ್ತೀವಿ. 3-4 ದಿನ ಈ ತರ ಆಲ್ಮೋಸ್ಟ್ ಹೆಲ್ದಿನೇ ಪ್ರಿಫರ್ ಮಾಡ್ತೀವಿ. ಮತ್ತೆ ಹಣ್ಣು ಇದ್ದಾಗಂತೂ ಗ್ಯಾರಂಟಿ ಮಾಡ್ತೀವಿ, ಯಾಕಂದ್ರೆ ಇದಕ್ಕೆ ತುಂಬಾ ಹಣ್ಣು ಬೇಕು. ತುಂಬಾ ಹಣ್ಣು ಹಾಕೊಂಡು ತಿಂದ್ರೆ ತುಂಬಾನೇ, ನಾವು ಇಲ್ಲಾಂದ್ರೆ ಹಣ್ಣೇ ತಿನ್ನಲ್ಲ ಆಕ್ಚುಲಿ ಹಣ್ಣು. ನಾವು ಯಾವಾಗ್ಲಾದ್ರೂ ಬಾಳೆಹಣ್ಣು ತಿನ್ನೋದು ರೇರು, ಯಾಕಂದ್ರೆ ಕರೆಕ್ಟಾಗಿ ಊಟ ಮಾಡಿಬಿಟ್ರೆ ಅವೆಲ್ಲ ಹಣ್ಣು ಸೇರೋದಿಲ್ಲ. ಸೊ ಈ ತರನಾದ್ರೂ ಹಣ್ಣೆಲ್ಲ ಒಳಗಡೆ ಹೋದ್ರೆ ತುಂಬಾ ಒಳ್ಳೇದು. ವೆಜಿಟೇಬಲ್ಸ್ ಫ್ರೂಟ್ಸ್ ಎಷ್ಟು ತಿಂತೀವೋ ಅಷ್ಟು ಒಳ್ಳೇದು. ನನ್ನ ಮಗಳಿಗೆ ಯಾಕೆ ಓಡಿಸ್ಕೊಡ್ತೀನಿ, ಸಣ್ಣ ಆಗಕ್ ಮಾತ್ರ ಯೂಸ್ ಮಾಡ್ತೀವಿ ಅಂತಲ್ಲ. ಸೊ ಡಾಕ್ಟರ್ ಅವಳಿಗೆ ಸಜೆಸ್ಟ್ ಮಾಡಿದ್ರು ಅಂದ್ರೆ ಕಾನ್ಸ್ಟಿಪೇಷನ್, ಆಮೇಲೆ ಕರೆಕ್ಟ್ ಆಗಿ ಟಾಯ್ಲೆಟ್ ಎಲ್ಲ ಹೋಗಲ್ಲ ಮಕ್ಕಳು ಅಂತ ಇದ್ರೆ ಫೈಬರ್ ಕಂಟೆಂಟ್ ಓಟ್ಸ್ ಅಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇದನ್ನ ನೀವು ಮಕ್ಳಿಗೆ ಕೊಡೋದು ತುಂಬಾನೇ ಒಳ್ಳೇದು. ಕರೆಕ್ಟ್, ಅವಳಿಗೆ ಹೊಟ್ಟೆ ನೋವು ಅಂತ ತುಂಬಾ ಬರ್ತಿತ್ತು ಮೊದ್ಲು, ಈಗ ಆಲ್ಮೋಸ್ಟ್ ಎಲ್ಲಾ ತರದಲ್ಲೂ ಹೊಟ್ಟೆ ನೋವು ಕಡಿಮೆ ಆಗಿದೆ ಅವಳಿಗೆ ನಾನು ಓಟ್ಸ್ ಕೊಡಕ್ ಶುರು ಮಾಡಿದಾಗೆ. ಹಂಗಂತ ದಿನಾಗ್ಲೂ ಓಟ್ಸ್ ಕೊಡಲ್ಲ, ಈಗೀಗ ಸ್ವಲ್ಪ ಕಮ್ಮಿ ಮಾಡ್ತಾಳೆ. ಮತ್ ಆದ್ರೂ ವಾರಕ್ಕೆ ವೀಕ್ಲಿ 2 ಗ್ಯಾರಂಟಿ ಓಟ್ಸ್ ಕೊಡ್ತೀನಿ ಅವಳಿಗೆ. ಸೊ ಕರೆಕ್ಟ್ ಆಗಿ ಟಾಯ್ಲೆಟ್ಗೆ ಇರ್ಬೋದು, ಆಮೇಲೆ ಎಲ್ಲಾ ತರದಲ್ಲೂ ಸ್ಟೊಮಕ್ ಕ್ಲಿಯರ್ ಆಗಿರುತ್ತೆ. ಬೆಳಗ್ಗೆನೆ ಹೆಲ್ದಿ ಬ್ರೇಕ್ಫಾಸ್ಟ್ ನಿಂದ ಸ್ಟಾರ್ಟ್ ಮಾಡಿದ್ರೆ ಎನರ್ಜಿ ತುಂಬಾನೇ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ನಾನೀಗ ಬಾಳೆಹಣ್ಣ ಹಾಕೊಂಡಿದ್ದೀನಿ, 3 ಜನಕ್ಕೂ ಕರೆಕ್ಟ್ ಆಗಿ ಸಪ್ರೇಟ್ ಮಾಡ್ಕೊಂಡು ಬಾಳೆಹಣ್ಣು ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಆಪಲ್ನ ತಗೊಂತಿದ್ದೀನಿ. ಸೊ ನಾವು ಯಾವಾಗ್ಲೂ ಯೂಸ್ ಮಾಡುವಂತದ್ದು ಸೀಸನಲ್ ಫ್ರೂಟ್ಸು,
ಕಾಸ್ಟ್ಲಿ ಇದ್ರೆ ತಗೊಬಂದು ಸೀಸನ್ ಇಲ್ಲ ಅಂದ್ರೂ ಇದೇ ಫ್ರೂಟ್ ಬೇಕು ಅಂತ ಆ ತರ ನಾವು ತಗೊಬರಲ್ಲ. ನಾವು ಯೂಸ್ ಮಾಡೋಂಥದ್ದೇ ಸೀಸನಲ್ ಫ್ರೂಟ್ಸ್, ಬಟ್ ಇಟ್ ಆ ತರನೇ ನಾವು ತಿನ್ಬೇಕು. ಸೀಸನ್ ಅಲ್ಲಿ ಯಾವ ಫ್ರೂಟ್ಸ್ ಇರುತ್ತೆ, ಯಾವ ಕಮ್ಮಿ ಇರುತ್ತೆ, ಯಾವ್ದು ತುಂಬಾ ಚೆನ್ನಾಗಿ ಒಳ್ಳೇದು ಅದನ್ನೆಲ್ಲಾನು ತಿನ್ಬೇಕು. ಈಗ ನಮ್ಗೆ ವಾಟರ್ ಮೆಲನ್ ಸೀಸನ್ನು ಮತ್ತೆ ಮಾವಿನ ಹಣ್ಣಿನ ಸೀಸನ್ನು ನೋಡ್ತಿರ್ಬೋದು ನೀವು. ಮಾವಿನ ಹಣ್ಣು ಹಾಕಿದೀನಿ ನಾನು, ವಾಟರ್ ಮೆಲನ್ನು ಹಾಕಿದೀನಿ, ಆಪಲ್ನು ಹಾಕಿದೀನಿ. ಸೊ ಎಲ್ಲಾರ್ಗು ಡಿವೈಡ್ ಮಾಡ್ಕೊಂಡು ಈ ತರ ಒಂದ್ ಪೀಸು ಈ ಎರಡೆರಡು ಪೀಸ್ ಹಾಕಿದ್ರೆ ಸಾಕು ವಾಟರ್ ಮೆಲನ್ನು ಕಟ್ ಮಾಡಿ. ನೆಕ್ಸ್ಟ್ ಕರ್ಬೂಜ, ಈಗಲಂತೂ ಕರ್ಬೂಜ ಸೀಸನ್ ಫ್ರೂಟ್ ಇದು ತುಂಬಾನೇ ಒಳ್ಳೇದು ಆಕ್ಚುಲಿ. ಸೊ ಈ ತರ ನಾನು ಎಲ್ಲಾ ಫ್ರೂಟ್ಸ್ ಯಾವ್ದಿರುತ್ತೆ, ಯಾವ್ದು ಸೀಸನಲ್ ಫ್ರೂಟ್ಸ್ ಯಾವ್ದು ನಮ್ಮ ಮನೇಲಿ ಇರುತ್ತೆ ಎಲ್ಲಾನು ಕಟ್ ಮಾಡಿ ಹಾಕೊಂತೀನಿ. ಹಂಗಂತ ನೀವು ಏನೋ ಇದು ಏನಂತಾರಪ್ಪ ಸೀಬೆಹಣ್ಣು ಎಲ್ಲ ಹಾಕೊಳಕಾಗಲ್ಲ. ಸೊ ಯಾವುದು ನಮಗೆ ಈ ಥರ ಒಳ್ಳೊಳ್ಳೆ ಫ್ರೂಟ್ಸ್ ಇರುತ್ತೆ ಇದನ್ನೆಲ್ಲ ಹಾಕೊಬೋದು. ನಾನು ಕರೆಕ್ಟಾಗಿ ಕಟ್ ಮಾಡಿ ನೀಟಾಗಿ ಸ್ಮಾಲ್ ಪೀಸಸ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡಿದ್ರೆ ಒಳ್ಳೆಯದು, ತುಂಬ ದಪ್ಪ ದಪ್ಪ ಆದರೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಈ ಥರ ಹಾಕ್ಬಿಟ್ಟು ನೀವು ಹೆಂಗೆ ತಿಂತೀರಾ ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಇದೆಲ್ಲ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ ಇದ್ರೆ ನಿಮ್ಮ ಮನೇಲಿ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಇರುತ್ತೆ ನೋಡಿ, ಅದರದ್ದು ಪೌಡ್ರ್ ಮಾಡಿ ಅದನ್ನು ಆ್ಯಡ್ ಮಾಡ್ತಾರೆ. ಸೊ ನಾನು ತಂದಿದ್ದೀನಿ ಬಟ್ ಪೌಡ್ರ್ ಮಾಡಿಲ್ಲ ಇನ್ನೂ, ಮಾಡಬೇಕು. ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಪಟ ಪಟ ಅಂತ ಸೌಂಡ್ ಬಂದರೆ ಅದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಅದನ್ನು ಆ ಪೌಡ್ರನ್ನು ಆ್ಯಡ್ ಮಾಡ್ಬೋದು. ತುಂಬಾ ಒಳ್ಳೆಯದು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ, ನಮ್ಮ ಮೈಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸಲ್ಲಿ ಬಾದಾಮ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಬಾದಾಮ್ ಜೊತೆ ಮೋಸ್ಟ್ಲಿ ದ್ರಾಕ್ಷಿನೂ ಹಾಕಿದ್ದೀನಿ. ಆ ಕ್ಲಿಪ್ ಮೋಸ್ಟ್ಲಿ ಮಿಸ್ ಆಗಿರ್ಬೋದು. ಸೊ ದ್ರಾಕ್ಷಿ ಮತ್ತು ಬಾದಾಮ್ ಎರಡಿತ್ತು. ಸೊ ಎರಡೂ ಈ ಥರ ಪೌಡ್ರ್ ಮಾಡಿ ಅಂದರೆ ಸ್ವಲ್ಪ ಕುಟ್ಟಿ ಹಾಕೊಂಡಿದ್ದೀನಿ. ಸೊ ನಮ್ಮ ಓಟ್ಸು ನೋಡೋಕ್ಕೆ ಈ ಥರ ರೆಡಿಯಾಗಿದೆ. ಸೊ ಈಗ ತಿನ್ನೋಕ್ಕೆ ಈ ಥರ ರೆಡಿ ಮಾಡಿ ಕೊಡ್ತೀನಿ ನಾನು. ಸೊ ವಾರದಲ್ಲಿ ಒಂದು 3-4 ದಿನ ನಾವು ಈ ಥರನೇ ಹೆಲ್ದಿ ಬ್ರೇಕ್ಫಾಸ್ಟ್ನೇ ತಿನ್ನೋದು. ಮಿಕ್ಕಿದ ದಿನ ನಾವು ಆ ಥರ ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹೇಗೆ ತಿನ್ನೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಅದು ಕೆಳಗಡೆ ಗಟ್ಟಿ ಇರುತ್ತೆ ಅಲ್ವಾ ಓಟ್ಸು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೂಟ್ಸ್ ಕೆಳಗಡೆ ಬಿದ್ದುಬಿಡುತ್ತೆ ಅಂತ ಕೈ ಅಡ್ಡ ಇಟ್ಕೊಂಡಿದ್ದೀನಿ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಮಾವಿನ ಹಣ್ಣು ನಾನು ಹಾಗೆ ಹಾಕಿದ್ದೆ, ಕಟ್ ಹಾಕಬೇಕಿತ್ತು. ಸೊ ನಾನು ಹಾಗೆ ಹಾಕಿರೋದ್ರಿಂದ ಸ್ಪೂನಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಾವಿನ ಹಣ್ಣು ನಿಮಗೆ ಬೈಟ್ ಸಿಗುತ್ತೆ ತಿನ್ಬೇಕಾದ್ರೆ. ಸೊ ಎಷ್ಟು ಟೇಸ್ಟಿ ಇದೆ ಅಲ್ಲ, ನಿಮ್ಗೂ ಇಷ್ಟ ಆಗ್ತಾ ಇದೆಯಾ ತಿನ್ನಕ್ಕೆ, ನೀವು ಟ್ರೈ ಮಾಡಿ ತಿನ್ನಿ. ಸೊ ಫ್ರೂಟ್ಸ್ ಅಲ್ಲಿ ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ಕಟ್ ಮಾಡಿದ್ರೆ ಇಷ್ಟು ಕಸ ಇರುತ್ತೆ ಆಕ್ಚುಲಿ. ನೋಡಿದ್ರಿ ಅಲ್ಲ, ಸೊ ಓಟ್ಸ್ ಎಲ್ಲ ಆಯ್ತು, ಅವ್ರಿಗೆ ಕೊಟ್ಟಾಯ್ತು. ಬಟ್ ನಾನು ತಿನ್ನಲ್ಲ, ಯಾಕಂದ್ರೆ ಸ್ಯಾಟರ್ಡೇ ಯಾವಾಗ್ಲೂ ನಾನು ಸ್ನಾನ ಮಾಡಾದ್ಮೇಲೆ ತಿನ್ನೋದು. ಸೊ ಅದಕ್ಕೋಸ್ಕರ ನಾನು ಸ್ನಾನ ಮಾಡಾದ್ಮೇಲೆ ಪೂಜೆ ಮಾಡಾದ್ಮೇಲೆ ತಿಂತೀನಿ. ಸೊ ಯಾರ್ಯಾರು ಈ ಥರ ಫಾಲೋ ಮಾಡ್ತೀರಾ, ಸ್ಯಾಟರ್ಡೆ ಒಂದೇ ದಿನ ನಾನು ಫಾಲೋ ಮಾಡೋದು, ಮದುವೆಗಿಂತ ಮುಂಚೆ ಸ್ಯಾಟರ್ಡೆ ಮತ್ತು ಮಂಡೆ ಫಾಲೋ ಮಾಡ್ತಾ ಇದ್ದೆ. ಸೊ ಆದರೆ ಈಗ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದರೆ ತುಂಬ ಹೊಟ್ಟೆ ಹಸಿತ್ತೆ, ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತ್ತೆ. ಸೊ ಅದಕ್ಕೋಸ್ಕರ ಸೊ ಸ್ಯಾಟರ್ಡೆ ಸಂಡೆ ಅಂದ ತಕ್ಷಣ ಎಲ್ಲರೂ ಹೊರಗಡೆ ಹೋಗ್ತೀವಿ, ನಾವು ಎಂಜಾಯ್ ಮಾಡ್ತೀವಿ ಅಂತಲೇ ಇರಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ವೀಕೆಂಡ್ಸ್ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀವಿ. ಯಾಕಂದರೆ ಸ್ಯಾಟರ್ಡೆ ಕೆಲವೊಂದಿನ ಅಪರೂಪ ಯಾವತ್ತಾದರೂ ಒಂದಿನ ಹೊರಗಡೆ ಹೋಗೋದು. ಸೊ ಇಲ್ಲ ಅಂದ್ರೆ ಅಕಸ್ಮಾತ್ ಬೇಜಾರಾದ್ರೆ ರಿಲಯನ್ಸ್ ಅದು ಇದು ಸಾಮಾನ್ಯ ಏನಾದ್ರು ತರಕ್ಕಿದ್ರೆ ಅಲ್ಲಿ ಹೋಗ್ತೀವಷ್ಟೇ, ಇನ್ನೆಲ್ಲೂ ಹೋಗಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಸ್ವಲ್ಪ ಆರ್ಟಿಸ್ಟಿಕ್ ಅಲ್ಲಿ ಆರ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಲ್ಪ ಏನೇನಾದ್ರೂ ಮಾಡ್ತಿರ್ತಾರೆ ಅವರು ಸೈಡ್ ಬಿಸ್ನೆಸ್ ತರ. ಸೊ ಏನ್ ಮಾಡ್ತಾರೆ ಏನು ಅಂತ ನಾನು ಇನ್ನೊಂದಿನ ಹೇಳ್ತೀನಿ. ನೆಕ್ಸ್ಟ್ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಅಂತಿದ್ದೀರಾ. ಸೊ ಇದೇ ತರದ್ದು ನಮ್ಮ ರೂಮ್ ಅಲ್ಲಿ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ರೂಮ್ ಟೂರ್ ಎಲ್ಲ ಹಾಕಿದ್ದೆ ನಾನು. ಬೇರೆ ಎರಡು ರೂಮ್ ಅಲ್ಲೂ ಬೇರೆ ಬೇರೆ ಸ್ಕ್ರೀನ್ ಹಾಕಿದ್ದೆ ನಾನು. ಸೊ ಹಳೆ ಸ್ಕ್ರೀನ್ ಅದು ಚೆನ್ನಾಗಿಲ್ಲ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ ನಾನು ಶಾಪ್ಸಿ ಇಂದ ಸ್ಕ್ರೀನ್ನ ತರಿಸಿದ್ದೀನಿ. ಸೊ ಸ್ಕ್ರೀನು 100 ರುಪೀಸು ಒಂದಕ್ಕೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಶಾಪ್ಸಿಲಿ 100 ರುಪೀಸ್ ಒಂದಕ್ಕೆ 4 ತರಿಸಿದ್ದೀನಿ ನಾನು, 4 ಆಗತ್ತೆ ಅಂತ. ನೆಕ್ಸ್ಟ್ ನಾನು ಸ್ನಾನ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಸೊ ತುಂಬ ಸುಸ್ತಾಗಿತ್ತು. ಯಾಕೋ ಒಂಥರ ಸುಸ್ತಾಗ್ಬಿಡುತ್ತೆ ಸ್ನಾನ ಅಂದರೆ, ಬೇಗ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದರೆ ನನಗೆ ಸ್ಯಾಟರ್ಡೇ ಸ್ವಲ್ಪ ಜಾಸ್ತಿ ಯಾವಾಗಲೂ ಸುಸ್ತಾಗಿರುತ್ತೆ. ಸೊ ಬಟ್ ಇಟ್ಟು ಒಳ್ಳೇದು, ಒಂದು ಹೊತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದು ಇದು ಮಾಡ್ತಾನೆ ಇರ್ತಾರೆ, ಅದ್ರ ಬದಲಿಗೆ ಒಂದಿನ ಈ ಥರ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಬಟ್ ಸ್ವಲ್ಪ ಸುಸ್ತಾಗತ್ತೆ. ನೆಕ್ಸ್ಟ್ ನಾನು ಬದನೆಕಾಯಿ ಗೊಜ್ಜು ಮಾಡೋಣ ಚಪಾತಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ, ಇಟ್ಕೊಳ್ತಾ ಇದ್ದೀನಿ. ಸೊ ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ಬಿಸಿಬೇಳೆ ನಮ್ಮ ಮನೇಲಿ ಯಾವಾಗಲೂ ರೊಟ್ಟಿ ಅಥವಾ ಚಪಾತಿ, ರೊಟ್ಟಿ ಅಂದರೆ ಜೋಳದ ರೊಟ್ಟಿ, ಚಪಾತಿ ಮತ್ತು ಪಲ್ಯ
ಅನ್ನ ಮತ್ತೆ ಸಾರು ಇಷ್ಟು ನಾಲ್ಕು ಮೆಟೀರಿಯಲ್ ಇದ್ದೇ ಇರುತ್ತೆ. ಸೊ ನಾನು ಆಗ್ಲೇ ತೋರಿಸಿದ್ನಲ್ಲ, ಸೊ ಚೆರಿ ಟೊಮ್ಯಾಟೊ ಅದು ಅದನ್ನು ಹಾಕ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಇದು ನಾವು ರಿಲಯನ್ಸ್ ಅಲ್ಲಿ ತಂದಿದ್ದು. ಸೊ ರೆಸಿಪಿ ಹಾಕಿಲ್ಲ, ನಿಮಗೆ ಬೇಕಿದ್ರೆ ನಾನು ಇನ್ನೊಂದ್ಸತಿ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ನಮ್ಮ ಲಂಚ್ ಕೂಡ ರೆಡಿ ಆಗಿದೆ. ಮಾರ್ನಿಂಗ್ ಟು ಲಂಚ್ ರುಟೀನ್ ಶೇರ್ ಮಾಡಿದ್ದೀನಿ. ನಿಮ್ಗೆಲ್ಲಾರ್ಗು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಈ ಥರನೇ ಒಳ್ಳೆ ಒಳ್ಳೆ ವಿಡಿಯೋ ಬರ್ತಾ ಇರುತ್ತೆ.